ಕ್ರೀಡಾಪಟುಗಳಿಗೆ ಸರ್ಕಾರದ ಕ್ರೀಡಾ ವಸತಿ ನಿಲಯದ ಮೂಲಕ ಸೂಕ್ತ ತರಬೇತಿ ತಾಂತ್ರಿಕ ಕ್ರೀಡಾ ಕೌಶಲ್ಯತೆ ದೊರೆಯುತ್ತಿದ್ದು ಕ್ರೀಡಾಪಟುಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ರಾಜ್ಯ ಕ್ರೀಡಾ ಇಲಾಖೆ ಹಿರಿಯ ತರಬೇತುದಾರ ಡಾಕ್ಟರ್ ವಸಂತ್ ಅವರು ತಿಳಿಸಿದರು. ಅವರು ಭಾನುವಾರದಂದು ಶಿರಸಿಯ ಜಿಲ್ಲಾ ಮಾರಿಕಮ್ಮ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಜಿಲ್ಲಾ ಪಂಚಾಯತಿ ಸಹಯೋಗದೊಂದಿಗೆ 2021-22 ಸಾಲಿನ ಬೆಳಗಾವಿ ವಿಭಾಗದ ಕ್ರೀಡಾಶಾಲೆ ವಸತಿ ನಿಲಯಗಳಿಗೆ ಕ್ರೀಡಾಪಟುಗಳ ರಾಜ್ಯ ಮಟ್ಟದ ಆಯ್ಕೆ ಪ್ರಕ್ರಿಯೆ ಸಂಬಂಧ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಗಾಯತ್ರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಜ್ಯ ಮಟ್ಟದ ಆಯ್ಕೆ ಸಮಿತಿ ಆಗಿದೆ, ಅವರನ್ನ ನಮ್ಮೆಲ್ಲರಿಗೂ ನಾನು ಪರಿಚಯ ಮಾಡಿಕೊಡ್ತೇನೆ. ಪ್ರಥಮವಾಗಿ ರಾಜ್ಯದ ಹಿರಿಯ ತರಬೇತುದಾರರು, ಬಾಸ್ಕೆಟ್ಬಾಲ್ನ ಸಂಚಾಲಕರು, ಪ್ರಸ್ತುತ ಇನ್ನು ಸೌಲಭ್ಯ ವಂಚಿತ ಕ್ರೀಡಾಪಟುಗಳನ್ನು ಗುರುತಿಸಿ ಪೂರ್ಣ ಪ್ರಮಾಣದ ಸರ್ಕಾರದಿಂದ ನೆರವು ನೀಡಿ ಭವಿಷ್ಯದ ಪ್ರತಿಭಾವಂತ ಕ್ರೀಡಾಪಟುಗಳನ್ನಾಗಿ ಮಾಡುವ ಉದ್ದೇಶದಿಂದ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಪ್ರತಿ ವರ್ಷ ಇಂತಹ ಆಯ್ಕೆ ಪ್ರಕ್ರಿಯೆಯನ್ನು ಜರುಗಿಸುತ್ತದೆ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಆಯ್ಕೆಯಾದ ಕ್ರೀಡಾಪಟುಗಳ ಆಯ್ಕೆ ಪಟ್ಟಿಯನ್ನು ಬರುವ ಮಾರ್ಚ್ ತಿಂಗಳಲ್ಲಿ ಪ್ರಕಟಿಸುತ್ತೇವೆ ಎಂದು ಇದೇ ವೇಳೆ ತಿಳಿಸಿದರು. ಇನ್ನು ವಿಭಾಗೀಯ ಮಟ್ಟದ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಥ್ಲೆಟಿಕ್ ವಿಭಾಗಕ್ಕೆ ತರಬೇತುದಾರರಾಗಿ ಅನಂತರಾಮ್ ಉಡುಪಿ, ಪ್ರಕಾಶ್ ರೇವಣಕರ್ ಕಾರವಾರ, ಜಿಜಿ ಮಂಜುನಾಥ್ ಕೊಡಗಿ, ಶಿವಪ್ರಸಾದ್ ತುಮಕೂರು, ಸಂಜೀವ್ ಕುಮಾರ್ ನಾಯಕ್ ಬೆಳಗಾವಿ, ಎಂ ಪ್ರಭು ಬೆಂಗಳೂರು, ಶ್ಯಾಮಲಾ ಪಾಟೀಲ್ ಧಾರವಾಡ, ವಾಲಿಬಾಲ್ ವಿಭಾಗಕ್ಕೆ ಬಸವರಾಜ್ ಹೊಸಮಠ್ ಬೆಳಗಾವಿ, ಕೆಸಿ ಅಶೋಕ್ ಬೆಂಗಳೂರು, ಎಸ್ಎನ್ ರಮೇಶ್ ಹಾಸನ, ಎನ್ಡಿ ಜಯರಾಮ್, ಅನಿಲ್ ಲೋಕರೆ ಕಾರವಾರ, ಬಾಸ್ಕೆಟ್ಬಾಲ್ ವಿಭಾಗಕ್ಕೆ ಎಂಬಿ ಪಾಟೀಲ್ ವಿಜಯಪುರ, ಸತ್ಯನಾರಾಯಣ್ ಬೆಂಗಳೂರು, ಬಾಲಕೃಷ್ಣ ಬೆಂಗಳೂರು ಹಾಗೂ ಹಾಕಿ ವಿಭಾಗಕ್ಕೆ ಸುಂದರೇಶ್ ಮೈಸೂರು, ವಿಜಯ ಕೃಷ್ಣ ಬೆಂಗಳೂರು, ಸಂಜಯ್ ಬಾಣದ ಕಲಬುರಗಿ ಹಾಗೂ ವೆಂಕಟೇಶ್ ಹಾಸನ್ ಸೇರಿದಂತೆ ರಾಜ್ಯಾದ್ಯಂತ 23 ತರಬೇತುದಾರರು ಆಯ್ಕೆ ಪ್ರಕ್ರಿಯೆ ನಡೆಸಿದ್ದು ಜಿಲ್ಲಾದ್ಯಂತ 100 ಯುವ ಕ್ರೀಡಾಪಟುಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಈ ವೇಳೆ ಕ್ರೀಡಾಧಿಕಾರಿ ಕಿರಣ್ ನಾಯ್ಕ ಅವರು ಉಪಸ್ಥಿತರಿದ್ದರು. 2021ಕ್ಕೆ 14 ಒಳಪಟ್ಟವರಾಗಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ನಾವು ಆಯ್ಕೆ ಮಾಡ್ತೇವೆ. ಹಾಗೆ ಅವರು ಈ ವರ್ಷ 7ನೇ ತರಗತಿಯಲ್ಲಿ ಓದ್ತಾ ಇರಬೇಕು. ಜೂನ್ 2021ಕ್ಕೆ ನಂತರ ಕ್ರೀಡಾಪಟುಗಳ ಪಾಲಕರ ಜೊತೆಗೆ ಇಲಾಖೆಯ ಹಿರಿಯ ತರಬೇತುದಾರ ಡಾಕ್ಟರ್ ವಸಂತ್ ಕುಮಾರ್ ಸಂವಾದ ಚರ್ಚೆ ನಡೆಸಿ ಕ್ರೀಡಾ ಆಯ್ಕೆಯ ಪ್ರಕ್ರಿಯೆ, ತರಬೇತಿ ವಿಧಾನ, ಕ್ರೀಡಾಪಟುಗಳಿಗೆ ಇಲಾಖೆಯಿಂದ ದೊರಕುವ ಸೌಲಭ್ಯಗಳ ಬಗ್ಗೆ ಚರ್ಚೆ ನಡೆಸಿದರು. 8ನೇ ತರಗತಿಗೆ ಪ್ರವೇಶ ಪಡೆಯಲಿಕ್ಕೆ ಅರ್ಹತೆ ಇರಬೇಕು, ಅಂದ್ರೆ 7ನೇ ಕ್ಲಾಸ್ ಪಾಸ್ ಆಗಬೇಕು. ಈಗ ಪ್ರಸ್ತುತ 7ನೇ ತರಗತಿಯಲ್ಲಿ ಓದ್ತಾ ಇರಬೇಕು. 2021 ಜೂನ್